ನಿನ್ನನ್ನ ಮದುವೆ ಮಾಡ್ಕೊಳ್ಳೋ ಚಾನ್ಸ್ ಸಿಗುತ್ತೆ ಅಂದ್ರೆ ನಾನು ಯಾವಾಗಲೂ ರೆಡಿನೇ. ಆದ್ರೆ ನಮ್ಮ ಪ್ರೀತಿ ಗೆಲ್ಬೇಕು ಅಂದ್ರೆ ನಮ್ಮ ಮುಂದೆ ಇರೋ ಎಲ್ಲ ಸವಾಲುಗಳನ್ನ ಗೆಲ್ಬೇಕು. ನಾವಿಬ್ರು ಇಷ್ಟು ಸಿಂಪಲ್ ಆಗಿ ಓಡ್ ಹೋಗಿ ಯಾರು ಇಲ್ಲದೆ ಮದುವೆ ಮಾಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ನೀನೆ ಹೇಳು. ನಾನು ದೊಡ್ಡ ಮಂಟಪದ ಕೆಳಗೆ ಗ್ರ್ಯಾಂಡ್ ಆಗಿ ನಿನ್ನ ಮದುವೆ ಆಗಬೇಕು. ಅಲ್ಲಿ ನಮ್ಮವರೆಲ್ಲ ಒಟ್ಟಿಗೆ ಇದ್ದು ಖುಷಿಯಿಂದ ನಮಗೆ ಆಶೀರ್ವಾದ ಮಾಡಿ ನಮ್ಮ ಮದುವೆ ಮಾಡ್ಕೊಡಬೇಕು. ಇದು ನಡೆದೇ ಇರೋ ಕಥೆ. ನಿಮ್ಮ ಅಮ್ಮನೇ ನನ್ನನ್ನ ಒಪ್ಪಿಕೊಂಡು ಪ್ರೀತಿಯಿಂದ ಮನೆ ತುಂಬಿಸ್ಕೊಳ್ಬೇಕು. ಒಟ್ಟಿನಲ್ಲಿ ನಮ್ಮ ಪ್ರೀತಿ ಬಗ್ಗೆ ನಮ್ಮ ಮದುವೆ ಬಗ್ಗೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಹೇಳೋ ಹಾಗೆ ಒಂದು ಒಳ್ಳೆ ಕಥೆ ಆಗಬೇಕು. ಅದಕ್ಕೆ ನಾನೀಗ ನಿಮ್ಮನೆಯವ್ರ ಮನಸ್ಸು ಗೆಲ್ಲಬೇಕು. ನಿನ್ನನ್ನ ನಿಮ್ಮ ಅಮ್ಮನಿಂದ ದೂರ ಮಾಡಿ ಮದುವೆ ಮಾಡ್ಕೊಳ್ಳೋಷ್ಟು ಸ್ವಾರ್ಥಿ ನಾನಲ್ಲ. ಮದುವೆ ತಯಾರಿ ಜೋರಾಗಿ ನಡೀತಾ ಇದೆ, ಮದುವೆ ದಿನನೂ ಹತ್ರ ಬರ್ತಾ ಇದೆ, ಏನು ಮಾಡಕ್ಕಾಗ್ತಿಲ್ವಲ್ಲ. ಈ ಸೀರೆ ಹೇಗಿದೆ ನೋಡಿ. ಅಯ್ಯೋ 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 ರಾಮ, ಇದೇನೇ ಇದು? ನೀನೇ ಮದುಮಗಳಾಗ ಕೊರ್ಟಿದೇನು? ಇಷ್ಟು ಗ್ರ್ಯಾಂಡ್ ಸೀರೆ ಬೇಕನೇ ನಿನಗೆ? ಅಲ್ಲ ಕಣೆ, ಮದುವೆ ಆಗ್ತಾ ಇರೋದು ನಾನು ನೀನಲ್ಲ, ನಮ್ಮ ಮಗ. ಇದಕ್ಕೆ ಹೇಳೋದು, ನಿಮ್ ತಲೆ ಮೇಲೆ ಕೂದ್ಲು ಬೆಳೆದಿದೆ ಹೊರತು ಸ್ವಲ್ಪನ ಅದ್ರಲ್ಲಿ ಬುದ್ಧಿ ಇಲ್ಲ. ಈ ಸೀರೆನ ನಾನ್ ಸೆಲೆಕ್ಟ್ ಮಾಡಿರೋದು ನಮ್ ಸೊಸೆ ಐಶುಗೆ. ಐಶ್ವರ್ಯಗ ಮೊದ್ಲೇ ಹೇಳ್ಬೇಕಾನೆ, ಸೀರೆ ನೋಡಿ ಮತ್ತೆ ಕಳೆದೋಗಿರೋ ವಯಸ್ಸು ಮರೆತು ಮದುಮಗಳಾಗೋ ಆಸೆ ಬಂತನೋ ಅಂತ ಅನ್ಸ್ತು. ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿರೋದಕ್ಕೆ ಆ ಆಸೆ ಬೇರೆ ಬರುತ್ತೆ. ಕೋಪ್ಸ್ಕೊಬೇಡ ಕಣೆ, ನೋಡು ನೀನು ಗ್ರ್ಯಾಂಡ್ ಆಗಿರೋ ಸೀರೆ ತಂದಿದ್ ನೋಡಿ ಸುಮ್ನೆ ಒಂದ್ ಸ್ವಲ್ಪ ರೇಗ್ಸನ ಅಂತ ಆಸೆ. ಹೌದು, ಏನ್ ವಿಷಯ ಹೇಳು. ಈ ಸೀರೆ ನಮ್ಮ ಐಶುಗೆ ಚೆನ್ನಾಗ್ ಕಾಣಿಸುತ್ತೆ ಅಲ್ವಾ? ಸೀರೆನೂ ಇಷ್ಟು ಗ್ರ್ಯಾಂಡ್ ಆಗಿದೆಯಲ್ಲ, ಇದನ್ನ ಯಾರೇ ಹುಟ್ಕೊಂಡ್ರು ಚೆನ್ನಾಗೇ ಕಾಣುತ್ತೆ. ಏನಾದ್ರೂ ಮಾಡಿ ಒಂದು ಒಳ್ಳೆ ಫಿಟ್ಟಿಂಗ್ ಇಡಬೇಕಲ್ಲ. ಅಲ್ಲ ಕಣೆ ರಾಜಿ, ನೀನ್ ಯಾವಾಗ್ಲೂ ನಮ್ ಮಗನ್ಗೆ ಹುಡುಗಿ ಹುಡುಕ್ಬೇಕಾದ್ರೆ ನಮ್ ಲೆವೆಲ್ ತಕ್ಕ ಹಾಗೆ ಹುಡುಕ್ತೀನಿ ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಐಶುನ ಒಪ್ಕೊಂಡ್ಬಿಟ್ಟಿದ್ಯಾ? ಅಲ್ಲ, ಹುಡುಗಿ ನೋಡೋಕೆ ಏನೋ ಚೆನ್ನಾಗೇ ಇದ್ದಾಳೆ, ಆದ್ರೆ ಅವಳಿಗೆ ಯಾವ ಅಂತಸ್ತು ಆಸ್ತಿ ಇದೆ ಅಂತ ಹೇಳ್ತಿದ್ಯಾ? ಅವಳಿಗೆ ಅಂತ ಒಂದ್ ಮನೆ ಇಲ್ಲ, ಅವಳಿಗೆ ಮುಂದೆ ನಿಂತು ಮದುವೆ ಮಾಡಿಸೋದಕ್ಕೆ ಅವಳ ಅಕ್ಕ ಭಾವ ಬಿಟ್ರೆ ಬೇರೆ ಯಾರು ಇಲ್ಲ. ಯಾರು ಯಾಕ್ರಿ ಬೇಕು? ಅವಳಿಗೆ ಅವಳ ಅಕ್ಕ ಭಾವ ಇದಾರಲ್ಲ ಅಷ್ಟೇ ಸಾಕು. ಅಯ್ಯೋ, ಇದು ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಅದು ಅಲ್ದೆ ಈ ಮನೆ ಹಿರಿಯರು ದೇವರಾಯರು ಅವಳನ್ನ ಸ್ವಂತ ಮಗಳ ತರ ನೋಡ್ಕೊಳ್ತಾ ಇದಾರೆ. ಅವಳಿಗೆ ಅಂತ ಚಿನ್ನದ ಸರ ಬೇರೆ ಕೊಟ್ಟಿದ್ದಾರೆ. ಓಹೋ, ಇದ ವಿಷಯ. ಇಷ್ಟು ದೊಡ್ಡ ಕುಟುಂಬದ ಜೊತೆ ಒಂದಾಗಿರೋ ಆ ಹುಡುಗಿ ನಮ್ಗೇನು ಆಸ್ತಿ ತಂದ್ಕೊಡ್ಬೇಕಾ ಹೇಳಿ? ಹೇಳುದು ಸರಿನೇ. ಅವಳೇನ್ ನಮ್ಗೆ ಆಸ್ತಿ ತರೋದ್ ಬೇಡ, ನಮ್ ಮನೆಗ್ ಬರ್ತಾ ಮನಸ್ ತುಂಬಾ ಪ್ರೀತಿ ತಂದ್ರೆ ಸಾಕು. ತರ್ಲಿ ತರ್ಲಿ, ಇರೋ ನಮ್ಮ ಆಸ್ತಿನೇ ನೋಡ್ಕೊಂಡ್ರೆ ಸಾಕಲ್ವೇನ್ರಿ? ಅಲ್ಲ ಕಣೆ ರಾಜಿ, ನಾವ್ ಈ ಮನೆ ಬೀಗ್ರು ಅನ್ನೋದೇ ಗೌರವ ಅಲ್ವೇನ್ರಿ? ನೋಡಿ, ನಮ್ ಮಗ ನಿಖಿಲ್ಗೆ ಐಶ್ವರ್ಯಕ್ಕಿಂತ ಒಳ್ಳೆ ಹುಡುಗಿ ಸಿಗೋದಕ್ ಸಾಧ್ಯನೇ ಇಲ್ಲ. ಈಗ ಮಧ್ಯದಲ್ಲಿ ಬಂದು ಕಡ್ಡಿ ಅಲ್ಲಾಡ್ಬೇಡಿ. ಹೋಗಿ ಹೋಗಿ ನಿಮ್ ಸೀರೆ ತೋರ್ಸೋದಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ರೇಷ್ಮೆ ಸೀರೆ ಒಡವೆ ಇದ್ರ ಮಧ್ಯ ನಮ್ಮ ಆಟ ಏನು ನಡೆಯಲ್ಲ. ಅಪ್ಪ ಮಾದಪ್ಪ, ತುಂಬಾ ನೋಯ್ತಾ ಇದೆಯಾ? ಆಯ್ತಾಯ್ತಾಯ್ತು, ಸ್ವಲ್ಪ ಸುಖ. ಇಲ್ಲ ಇಲ್ಲ ಇಲ್ಲ, ಆಯ್ತಾಯ್ತು. ಪತ್ನಿ
ಸಾರಿ ಸೇವೆ ಜೋರಾಗಿ ನಡೀತಿದೆ. ಮುಗೀತಾ ಯಾಮಿನಿ, ಈಗ ಹೇಗಿದ್ದೀರಾ? ಚೆನ್ನಾಗಿ ಸುಧಾರಿಸ್ಕೊಂಡ್ರಾ? ಏಯ್, ನನಗೆ ನಿನ್ನ ಮೇಲೆ ಬರ್ತಿರೋ ಕೋಪಕ್ಕೆ ಇಲ್ಲೆ ಮುಗಿಸ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಹಲೋ, ಯಾಮಿನಿನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದೀಯಾ? ಎಷ್ಟು ಧೈರ್ಯ ನಿನಗೆ! ಹಾಗೆ ಹೇಳಿದ್ರ? ಯಾಮಿನಿ, ಅಲ್ಲ, ಯಾಕ್ ಯಾಮಿನಿ ಸರಿಯಾಗಿ ಹೇಳೋದಲ್ವಾ? ಯಾರ್ ಯಾರನ್ ಮುಗಿಸೋದಕ್ ಬಂದ್ರು, ಯಾರ್ ಯಾರಿಗ್ ಜೀವದಾನ ಮಾಡಿದ್ರು ಅಂತ? ನೀವಿಬ್ರು ಈ ಮದ್ವೆನ ನಿಲ್ಸಿ ನೀವು ಮಾಡಿರೋ ಕರ್ಮಗಳನ್ನು ಒಪ್ಕೊಂಡು ನೀವಾಗಿ ನೀವೇ ಮನೆ ಬಿಟ್ಟು ಆಚೆ ಹೋಗ್ತೀರೋ, ಅಥವಾ ನಾನೇ ಅಪ್ಪಾಜಿ ಎಲ್ಲ ಸತ್ಯನೂ ಹೇಳಿ ಮನೆಯಿಂದ ಆಚೆ ಹಾಕಿಸ್ಬೇಕಾ? ಆಪ್ಷನ್ ನಂದು, ಆದ್ರೆ ಆಯ್ಕೆ ನಿಮ್ದು. ಆದ್ರೆ ನೀವೇ ನಿರ್ಧಾರ ಮಾಡ್ತಿರೋ ಮಾಡ್ ಹೇಳಿ. ನಿರ್ಧಾರ? ಏನ್ ನಿರ್ಧಾರ? ನಾವ್ಯಾಕಂತ ನಿರ್ಧಾರ ಮಾಡಬೇಕು? ಈಗ ನೀನು ನಮ್ಮ ಬಣ್ಣನ ಬಯಲು ಮಾಡೋದಕ್ಕೆ ಹೋದ್ರೆ ಅದಕ್ಕೂ ಮೊದಲು ನಿನ್ನ ಬಣ್ಣನ ಕಳಚಬೇಕಾಗತ್ತೆ. ಅದು ಅಪಾಯ ಅಲ್ವಾ? ನಿನ್ನ ನಿಜವಾದ ಬಣ್ಣನ ನಿಮ್ಮ ಅಪ್ಪಾಜಿ ಮುಂದೆ ನಾನೇ ಬಯಲು ಮಾಡ್ತೀನಿ. ಅದು ಒಪ್ಪಿಗೆನಾ? ನಾನ್ ಬಣ್ಣ ಹಚ್ಚಿರೋದ್ರ ಹಿಂದೆ ಒಂದು ಒಳ್ಳೆ ಕಾರಣ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಸು ನಮ್ಮ ಅಪ್ಪಾಜಿಗಿದೆ. ಆದ್ರೆ ಹಾಗ್ ಮಾಡಿದ್ರೆ ನಿಮ್ಮಷ್ಟು ಮೂರ್ಖರು ಮತ್ಯಾರೂ ಇಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ, ಅದರಿಂದ ಅಪಾಯ ಯಾರಿಗೆ ಅಂತ ನಿಮಗೆ ಗೊತ್ತಾಗತ್ತೆ. ಏಯ್, ಎಷ್ಟೇ ನಕ್ತಿಯಾ? ನೀನ್ ಎಷ್ಟೇ ನಕ್ರೂ ಈ ಮದ್ವೆ ನಿಲ್ಲೋದಿಲ್ಲ, ನಡ್ದೆ ನಡೆಯುತ್ತೆ. ಅದೇನ್ ಮಾಡ್ಕೋತ್ಯೋ ಮಾಡ್ಕೋ ಹೋಗ್. ಎಮ್ಮೆ ಮೇಲೆ ಎಷ್ಟೇ ಮಳೆ ಸುರಿದ್ರು ಪ್ರಯೋಜನ ಇಲ್ಲ ಅಂತ ಗೊತ್ತಿತ್ತು. ನಾನೆಲ್ಲಿಗೆ ಬಂದು ತಪ್ಪು ಮಾಡ್ದೆ. ತಪ್ಪು ಮಾಡಿದ್ದೀರಾ, ಎಚ್ಚೆತ್ಕೊಳ್ತೀರಾ ಅಂದ್ಕೊಂಡು ಕಡೆಯದಾಗಿ ಒಂದು ಆಪ್ಷನ್ ಕೊಡೋಣ ಅಂದ್ಕೊಂಡು ಬಂದೆ. ನೀವೇ ಬೇಡ ಅಂತಿದ್ದೀರಾ? ಗಾದೆ ಮಾತಿದೆಯಲ್ವಾ, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ. ನಿಮಗೆ ಅದೇ ಸರಿ. ರೆಡಿಯಾಗಿ. ರೆಡಿಯಾಗಿ ಎಲ್ಲಿಗೆ? ಇಷ್ಟು ದಿವಸ ಈ ಮಾವನ್ ಮನೇಲಿ ಇದ್ದಿದ್ ಸಾಕು, ಇನ್ನೇನಿದ್ರು ಆ ಮಾವನ್ ಮನೇನೆ. ಆದ್ರೆ ನಿಮ್ಮಂತವ್ರು ಇರ್ಬೇಕಾಗಿರೋ ಜಾಗ ಜೈಲೆ. ಮುದ್ದೆ ಮುರಿಯೋಕ್ ರೆಡಿಯಾಗಿ.